ನನ್ನ ಎಲ್ಲ ಪುಟ್ಟಾಣಿ ಕಂದಮ್ಮಗಳಿಗೋಸ್ಕರ ಈ ದಿನ ನನ್ನ ಸ್ಪರ್ಧಾಕಿರಣುಟೋರಿಯಸ್ನಲ್ಲಿ ಒಂದು ನೀತಿ ಕಥೆಯನ್ನು ತರ್ತಾ ಇದ್ದೀನಿ ಬನ್ನಿ ಕಥೆಯನ್ನು ನೋಡ್ತಾ ಹೋಗೋಣ ಕತೆಯ ಹೆಸರು ಸ್ನೇಹಿತರು ಅದು ಒಂದು ದಟ್ಟ ಅರಣ್ಯ ಆ ಅರಣ್ಯದಲ್ಲಿ ಎಲ್ಲ ರೀತಿಯ ಪ್ರಾಣಿಗಳು ವಾಸವಾಗಿರುತ್ತೆ ಅದೇ ಕಾಡಲ್ಲಿ ಒಂದು ಮುದ್ದಾದ ಮೊಲವೂ ಕೂಡ ವಾಸವಾಗಿರುತ್ತೆ ಆ ಮೊಲ ತುಂಬ ಸ್ನೇಹಜೀವಿ ಆಗಿರುತ್ತೆ ಅಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿಗಳ ಜೊತೆ ಅದು ತುಂಬ ಸ್ನೇಹದಿಂದ ವರ್ತನೆಯನ್ನು ಮಾಡ್ತಾ ಇರುತ್ತೆ ಒಂದು ದಿನ ಏನಪ್ಪ ಆಗುತ್ತೆ ಅಂದರೆ ಒಂದು ದಿನ ಮೊಲ ಆಟ ಆಡ್ತಾ ಇರಬೇಕಾದ್ರೆ ಆ ಮೊಲಕ್ಕೆ ಕಾಡು ನಾಯಿಗಳ ಕೂಗಾಟ ಕೇಳಿಸುತ್ತೆ ಅದಕ್ಕೆ ಭಯಗೊಂಡಂಥ ಮೊಲ ಏನು ಮಾಡುತ್ತೆ ತನ್ನ ಸ್ನೇಹಿತರ ಬಳಿ ಓಡೋಗುತ್ತೆ ಮೊದಲು ಅದು ಏನಪ್ಪ ಮಾಡುತ್ತೆ ಜಿಂಕೆಯನ್ನು ಹುಡಿಕೊಂಡು ಹೋಗುತ್ತೆ ಜಿಂಕೆ ಹತ್ರ ಹೋಗಿ ಅದು ಕೇಳಿಕೊಳ್ಳುತ್ತೆ ನನ್ನನ್ನು ಕಾಡು ನಾಯಿಗಳು ಇವೆ ನನ್ನನ್ನು ಕಾಪಾಡು ನೀನು ತುಂಬ ಜೋರಾಗಿ ಓಡ್ತೀಯ ಅಲ್ವಾ ಅದನ್ನು ನೀನು ಹೋಗಿ ಓಡಿಸು ಅಂತ ಕೇಳ್ಕೊಳುತ್ತೆ ಆದರೆ ಜಿಂಕೆ ಹೇಳುತ್ತೆ ನಾನೀಗ ತುಂಬ ಬ್ಯುಸಿ ಇದ್ದೀನಿ ನಾನು ಇವಾಗ ಬರ್ಲಿಕ್ಕೆ ಆಗಲ್ಲ ನಿನ್ನ ಜೊತೆ ನೀನು ಹೋಗಿ ಕರಡಿಯನ್ನು ಕೇಳು ಅಂತ ಹೇಳಿಬಿಡುತ್ತೆ ನಂತರ ಮೊಲ ಕರಡಿಯ ಬಳಿ ಹೋಗಿ ಕೇಳುತ್ತೆ ಕರಡಿಯನ್ನು ನನ್ನನ್ನು ಕಾಡು ನಾಯಿಗಳು ಇದ್ದಾವೆ ದಯವಿಟ್ಟು ನನ್ನನ್ನು ಕಾಪಾಡ್ತೀಯಾ ಅಂತ ಕೇಳುತ್ತೆ ಅದಕ್ಕೆ ಕರಡಿ ಹೇಳುತ್ತೆ ನನಗೀಗ ತುಂಬ ಹಸ್ುವಾಗಿದೆ ಮತ್ತು ಸುಸ್ತಾಗಿದೆ ನಾನು ನಿನ್ನ ಸಹಾಯಕ್ಕೆ ಬರಲಿಕ್ಕೆ ಸಾಧ್ಯ ಆಗಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಿ ನೀನು ಆನೆಯನ್ನು ಕೇಳ್ಕೋ ಅಂತ ಹೇಳುತ್ತೆ ಆವಾಗ ಮೊಲ ಬೇಸರಗೊಂಡು ಏನು ಮಾಡುತ್ತೆ ಅಲ್ಲೇ ಪಕ್ಕದಲ್ಲಿದ್ದಂತಹ ಒಂದು ಪೊದೆಯಲ್ಲಿ ಬಚ್ಚಿಟ್ಕೊಂಡು ಆ ಕಾಡು ನಾಯಿಗಳು ಎಲ್ಲ ಮುಂದೆ ಹೋಗೋ ತನಕ ಕಾಯುತ್ತೆ ಕಾಡು ನಾಯಿಗಳು ಎಲ್ಲ ಮುಂದೆ ಹೋದ ನಂತರ ಮೊಲ ಏನು ಮಾಡುತ್ತೆ ಸಂತೋಷವಾಗಿ ಆ ಪೊದೆಯಿಂದ ಹೊರಗಡೆ ಬರುತ್ತೆ ಈ ಕಥೆಯಿಂದ ನಾವು ತಿಳಿದುಕೊಂಡಂತಹ ಸತ್ಯ ಅಥವಾ ನೀತಿ ಏನಪ್ಪ ಅಂತಂದರೆ ನಮಗೆ ಸಾವಿರಾರು ಜನ ಸ್ನೇಹಿತರಿದ್ದರೂ ಕೂಡ ನಮ್ಮ ಕಷ್ಟದ ಸಂದರ್ಭದಲ್ಲಿ ನಮಗೆ ಹೆಲ್ಪ್ ಮಾಡುವಂಥದ್ದು ನಮ್ಮಲ್ಲಿರುವಂತಹ ಶಕ್ತಿ ಮತ್ತು ನಮ್ಮ ಬುದ್ಧಿವಂತಿಕೆ ಆಗಿರುತ್ತೆ ಯಾರು ಕೂಡ ನಮ್ಮ ಸಹಾಯಕ್ಕೆ ಬರದೇ ಇದ್ದರೂ ಕೂಡ ನಮ್ಮನ್ನು ನಾವು ಕಾಪಾಡ್ಕೋಬಹುದು